ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಆರಂಭದಿಂದಲೂ ಒಂದಲ್ಲ ಒಂದು ವಿಘ್ನ ಎದುರಾಗುತ್ತಲೇ ಇದೆ. ಈಗ ಪಾಲಿಕೆಯ ಬಿಜೆಪಿ ಸದಸ್ಯರು ಕ್ಯಾಂಟೀನ್ ನಿರ್ಮಾಣ ಮಾಡೋದು ಬೇಡ ಅಂತ ಖ್ಯಾತೆ ತೆಗೆದಿದ್ದಾರೆ. ಯಾವ ವಾರ್ಡ್ನ ಸದಸ್ಯರು ಕ್ಯಾಂಟೀನ್ನ ನಿರ್ಮಾಣಕ್ಕೆ ಅಡ್ಡಿಯಾಗ್ತಿದ್ದಾರೆ ಅನ್ನೋ ವರದಿ ಇಲ್ಲದೆ ನೋಡಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಒಂದು. ಕಡಿಮೆ ದರದಲ್ಲಿ ಹಸಿದವರ ಹೊಟ್ಟೆಯನ್ನ ತುಂಬಿಸುವ ಮಹತ್ವದ ಯೋಜನೆ. ರಾಜ್ಯ ಸರ್ಕಾರ ಇಂದಿರಾ ಕ್ಯಾಂಟೀನ್ ಜಾರಿಗೆ ತಂದ ಆರಂಭದಿಂದಲೂ ಒಂದಲ್ಲ ಒಂದು ಅಡೆತಡೆಗಳು ಎದುರಾಗುತ್ತಿವೆ. ಇದೀಗ ಕಾಮಾಕ್ಷಿಪಾಳ್ಯದಲ್ಲೂ ಜಾಗದ ಸಮಸ್ಯೆಯಿಂದ ಕ್ಯಾಂಟೀನ್ ಕಾಮಗಾರಿಗೆ ಅಡ್ಡಿ ಉಂಟಾಗಿದೆ. ಬಿಬಿಎಂಪಿ ಕಾಮಾಕ್ಷಿಪಾಳ್ಯ ವಾರ್ಡ್ ಒಂದರಲ್ಲೇ 3 ಕ್ಯಾಂಟೀನ್ ನಿರ್ಮಿಸುತ್ತಿದೆ. ಯಾವುದಾದ್ರೂ ವಾರ್ಡ್ಗಳಲ್ಲಿ ಕ್ಯಾಂಟೀನ್ ನಿರ್ಮಿಸಲು ಜಾಗ ಸಿಕ್ಕಿದ್ರೆ ಪಕ್ಕದ ವಾರ್ಡ್ನಲ್ಲಿ ನಿರ್ಮಿಸಲು ಸರ್ಕಾರ ಕೂಡ ಆದೇಶ ನೀಡಿತ್ತು. ಹೀಗಾಗಿ ಸರ್ಕಾರ ಆದೇಶ ಪಾಲಿಸುತ್ತಿದ್ದೇವೆ ಅಂತ ಬಿಬಿಎಂಪಿ ವಾದ ಮಾಡುತ್ತಿದೆ. ಪಾಲಿಕೆಯ ಈ ಧೋರಣೆಗೆ ಪಾಲಿಕೆ ಸದಸ್ಯೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅನಾವಶ್ಯಕವಾಗಿ ನಮ್ಮ ವಾರ್ಡ್ನಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುತ್ತಿದ್ದಾರೆ ಅಂತ ಪಾಲಿಕೆ ಸದಸ್ಯೆ ಪ್ರತಿಮಾ ರಮೇಶ್ ಆರೋಪಿಸಿದ್ದಾರೆ. ಸರ್, ನಮ್ಮ ವಾರ್ಡಲ್ಲಿ ಆಲ್ರೆಡಿ ಒಂದಿದೆ ಇಂದಿರಾ ಕ್ಯಾಂಟೀನ್, ಕಾಮಾಕ್ಷಿಪಾಳ್ಯ 101 ಅಂತ ಇದೆ. ಆದರೂ ಇನ್ನೂ 2 ಕ್ಯಾಂಟೀನ್ ಮಾಡ್ತಾ ಇದ್ದಾರೆ. ಅದೇನಕ್ಕೆ ಬೇಕು ಸರ್? ಇವಾಗ ಬಡವ್ರಿಗೋಸ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಡವ್ರಿಗೋಸ್ಕರ ಸ್ಲಮ್ಮಲ್ಲಿ ಮಾಡಿದ್ದೀವಿ. ಇವಾಗ ಬೇರೆ ವಾರ್ಡ್ಗಳಲ್ಲಿ ಇಲ್ಲ ಇಲ್ಲ ಅಂತಾರೆ. ನಮ್ಮ ಜಾಗ ಇದೆ ಅಲ್ಲಿ ಮಾಡಿ ಅಂತ ಇದೆ. ಇದು ಸ್ಲಮ್ ಏರಿಯಾನೂ ಅಲ್ಲ, ಬರೀ ಇದು ರೆಸಿಡೆಂಟ್ ಸಹಕಾರ ಇರೋದು, ಯಾರೂ ತಿನ್ನಲ್ಲ ಅನ್ಕೊತೀವಿ. ಅದಕ್ಕೆ ಬೇರೆಯವ್ರ ವಾರ್ಡಲ್ಲಿ ಸ್ಲಮ್ಸಲ್ಲಿ ಅವರು ತಿನ್ನಲಿ ಸರ್. ಒಂದೇ ವಾರ್ಡಲ್ಲಿ 3 ಜಾಗದಲ್ಲಿ ಬಂದು ಮಾಡಿದ್ರೆ ಎಲ್ಲ ಸ್ಲಮ್ಮವರೇ ಬರ್ತಾರಾ? ಏನು ಗ್ಯಾರಂಟಿ ಸರ್? ಸ್ಲಮ್ಮವ್ರು ಬಂದು ತಿಂತಾರಾ ಹೇಳಿ ನೀವೇ. ಬಡವ್ರಿಗೋಸ್ಕರ ಮಾಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲೇ ತಿಳ್ಕೊಳ್ಳಿ. ಮಂಜುಳಾ ವಿಜಯಕುಮಾರ್ ಅವರು ಹೇಳಿದ್ರು, ನಮ್ಮ ವಾರ್ಡಲ್ಲಿ ಮಾಡಲ್ಲ ಅಂದರೆ ಯಾಕೆ ಮಾಡ್ತಿಲ್ಲ ಸರ್? ಜಾಗ ಕೊಡ್ತೀನಿ. ಯಾಕೆ ಕಾಮಾಕ್ಷಿ ಪಾಳ್ಯದಲ್ಲಿ 3 ಮಾಡ್ತಾ ಇದ್ದಾರೆ? ಅವ್ರು ಬೇಡ ಬೇಡ ಅಂದರೆ ಅಲ್ಲೇ ಹೋಗಿ ಮಾಡ್ತಾ ಇದ್ರು, ಒಂದು ಮಾಡಿದ್ದೀರಾ. ನಮ್ಮ ವಾರ್ಡಲ್ಲಿ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಸರ್, ಬೇರೆ ಕಾರ್ಪೊರೇಟ್ಗೂ ಸಹಕಾರ ಕೊಡಿ, ಅವ್ರಿಗೂ ಕಳಿಸಿ. ಸುಮ್ಮನೆ ಅನಾವತಿ ರಾಜಕೀಯವಾಗಿ ಒಂದೇ ವಾರ್ಡಲ್ಲಿ 3 ಮಾಡಿದ್ರೆ ಅದೇನು ಪ್ರಶ್ನೆ, ಏನು ಇದು ಸರ್ ಅದು ಲೆಕ್ಕ? ಅದು ಇನ್ನು ಹೌಸಿಂಗ್ ಬೋರ್ಡ್ನ ಹತ್ತಿರ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ಗೆ ಅಂತಿಮ ಟಚ್ ಕೊಡಲು ಗುತ್ತಿಗೆದಾರರು ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ಇಂದಿರಾ ಕ್ಯಾಂಟೀನ್ ಕಾಂಪೌಂಡ್ ಕಟ್ಟುವ ಕಾರ್ಮಿಕರಿಗೆ ಬೆದರಿಕೆ ಕೂಡ ಹಾಕಲಾಗ್ತಿದೆ ಅಂತ ಗುತ್ತಿಗೆದಾರ ಆರೋಪಿಸಿದ್ದಾರೆ. ಕಾಂಟ್ರಾಕ್ಟರ್ ಆಗಿ ಈಗ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅನಿಲ್ ಅಂದ್ಬಿಟ್ಟು ರಂಗಣ್ಣ ಅವ್ರ ಮಗ, ಅವರು ಬಂದು ಇಲ್ಲಿ ಕೆಲಸ ಮಾಡೋರಿಗೆ ಹೊಡಿತಾ ಇದ್ದಾರೆ. ಆಮೇಲೆ ಮಣ್ಣು ತುಂಬಿಸೋ ಜಾಗದಲ್ಲಿ ಗ್ಲಾಸ್ಗಳಿಗೆಲ್ಲ ಹೊಡೆಯೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಹೇಳ್ದೆ ಹಿಂಗೆ ನೋಡಪ್ಪ, ಗೌರ್ಮೆಂಟ್ ಆರ್ಡ್ರ್ ಇದೆ, ನಾವು ಮಾಡ್ತಾಯಿದ್ದೀವಿ. ಇದು ಏನಿದ್ರು ನೀವು ಕಮಿಷ್ನರ್ ಹತ್ರ ನಮಗೆ ಲೆಟ್ರ್ ತೊಗೊಂಬಂದು ಸ್ಟಾಪ್ ಮಾಡಿ ಅಂತ ಹೇಳಿ ನಾವು ಸ್ಟಾಪ್ ಮಾಡ್ತೀವಿ ಅಂತ. ಅವರು ಅದಕ್ಕೆ ಒಪ್ಪಲಿಲ್ಲ. ಪದೇ ಪದೇ ಬಂದು 15 ದಿವಸದಿಂದ ನಮಗೆ ಇದು ಮಾಡ್ತಾಯಿದ್ದಾರೆ, ಈ ಕಾಂಪೌಂಡ್ ಕಟ್ಟೋಕ್ಕೆ ಬಿಡ್ತಾ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾವು ಮೊನ್ನೆ AWL ಎಕ್ಸಿಕ್ಯೂಟಿವ್ನವ್ರಿಗೆಲ್ಲ ಹೇಳಿದ್ದೀವಿ, ಹಿಂಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ಏನು ಆ್ಯಕ್ಷನ್ ತೆಗಿಯಂಗಿದ್ರೆ ತೆಗೀರಿ, ಇಲ್ಲಾಂದರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಹಂಗಾಗಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ ನಾವು. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ನಿರೀಕ್ಷೆಯಷ್ಟು ಯಶಸ್ವಿಯಾಗಲಿಲ್ಲ. ಅಲ್ಲದೆ ಕ್ಯಾಂಟೀನ್ ನಿರ್ಮಾಣಕ್ಕೂ ಹಲವಾರು ತೊಂದರೆ ಎದುರಾಗಿದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಮಂಜುನಾಥ್ ಎಸ್, ಮೆಟ್ರೋ ಬ್ಯೂರೋ, TV5, ಬೆಂಗಳೂರು.